ನಮಸ್ತೆ ಸೆರಾಕೇರ್ ಸುರತ್ಕಲ್ ಸೆಂಟರ್ ಇಂದ ಇವತ್ತು ನಮ್ಮ ಜೊತೆ ದೀಪ ಸಿಸ್ಟರ್ ಇದ್ದಾರೆ ಸೆರಾಕೇರ್ನ ಥೆರಪಿಗೆ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಅನ್ನ ಹಿಡ್ಕೊಂಡು ಬಂದ್ರು ಇವಾಗ ಯಾವ ತರ ಇದ್ದಾರೆ ಅಂತ ಕೇಳುವಾ ನಮಸ್ತೆ ಸಿಸ್ಟರ್ ನಮಸ್ತೆ ಮೇಡಮ್ ನಿಮ್ಮ ಸಿಸ್ಟರ್ ಎಲ್ಲಿಂದ ಬರ್ತಾ ಇದ್ದೀರಾ ನಾವು ಸುರತ್ಕಲ್ ನಿಯರೆಸ್ಟ್ ಮಾರಿಗುಡಿ ನಿಯರೆಸ್ಟ್ ಎನ್ಐಟಿ ಕೇಕ್ ಬರ್ತದೆ ಅಲ್ಲಿಂದ ಓಕೆ ಬರುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಸಿಸ್ಟರ್ ನಾನು ಇಲ್ಲಿ ಬರಬೇಕಾದ್ರೆ ನನಗೆ ಬಿಪಿ ಶುಗರ್ ಥೈರಾಯ್ಡ್ ಎಲ್ಲ ನಾರ್ಮಲ್ ಇತ್ತು ಅಂತ ಡಾಕ್ಟರ್ ಹೇಳಿದ್ ಚೆಕಪ್ ಮಾಡಿಸಿದ್ದೆ ನಾನು ತುಂಬಾ ದಪ್ಪಾಗಿದ್ದೆ ಅಂದ್ರೆ ನನ್ನ ಈಗ ಏಜ್ ಪ್ರಕಾರ ನಾನು ಅದು ವೆಯಿಟ್ ಜಾಸ್ತಿ 85 ಕೆಜಿ ಇದ್ದೆ ಮತ್ತೆ ನನಗೆ ಈಗ ಒಂದು ಮನೆಯಲ್ಲಿ ಕೆಲಸ ಮಾಡುವಾಗೆಲ್ಲ ನಿಂತುಕೊಳ್ಳಿಗೆ ಆಗ್ತಿರಲಿಲ್ಲ ಜಾಸ್ತಿ ಹೊತ್ತು ಸುಸ್ತು ಏನ ಉದಾಸೀನ ಆಕ್ಟಿವ್ನೆಸ್ ಇಲ್ಲ ನಮ್ಮ ದೇಹದ ಒಳಗೆ ಮಲಗುವಂತ ಆಗೋದು ಅಂದ್ರೆ ನಿದ್ರೆ ಬರಲ್ಲ ಮತ್ತೆ ಸ್ವಲ್ಪ ನಡೆಯಲಿಕ್ಕೆ ಒಂದು ಹೆಜ್ಜೆ ಮುಂದೆ ಸ್ಟೆಪ್ ಇಡ್ಲಿಕ್ಕೆ ಎಲ್ಲ ಕಷ್ಟ ಆಗ್ತಿತ್ತು ತುಂಬಾ ವಾಕಿಂಗ್ ಮಾಡುವಂತ ಇಂಟ್ರೆಸ್ಟ್ ಅಲ್ಲಿ ವಾಕಿಂಗ್ ಮಾಡ್ಲಿಕ್ಕೆ ಹೋದ್ರು ರೋಡ್ ಅಲ್ಲಿ ನಡೀಲಿಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗೆ ಅಂಗಿಸ್ತಾ ಇದ್ರು ಶೇ ನೀವೆಂತ ಮಾಡ್ರೆ ನಿಮ್ಮ ಮುದುಕರೆಲ್ಲ ನಡೀತಾರೆ ನಿಮ್ಗೆ ಯಂಗ್ ಏಜ್ ನವರಿಗೆ ಏನಾಗಿದೆ ನಿಮ್ಗೆ ಸ್ವಲ್ಪ ನಡೀಲಿಕ್ಕೆ ಆಗೋದನ್ನ ಆಸೆ ಮಾಡ್ತಾ ಇದ್ರು ಆದ್ರೆ ನಮ್ಮ ಪ್ರಾಬ್ಲಮ್ ನಾವು ಎಷ್ಟು ಹೇಳಿದ್ವಿ ಯಾರಿಗೂ ಕೂಡ ಅರ್ಥ ಆಗ್ತಿರ್ಲಿಲ್ಲ ನಾನು ಅಂದ್ರೆ ಇದು ಸೇರಾಕೇರ್ ಸೆಂಟರ್ ಅನ್ನು ತುಂಬಾ 3 ವರ್ಷದಿಂದ ನೋಡ್ತಾ ಇದ್ದೆ 4 ವರ್ಷ 3.5 ವರ್ಷ ಆಯ್ತು ಆದ್ರೆ ನನಗೆ ಇದರಲ್ಲಿ ಇಷ್ಟೆಲ್ಲ ಲಾಭ ಉಂಟು ಆರೋಗ್ಯ ಕೊಡ್ತಾರೆ ಅದರ ಬಗ್ಗೆ ಯಾರು ಕೂಡ ಕ್ಲಿಯರ್ ಆಗಿ ನನಗೆ ಯಾರು ತಿಳಿಸ್ಕೊಡ್ಲಿಲ್ಲ ಆದ್ರೆ ನನಗೆ ಒಂದ್ಸಲ ಮನಸ್ಸಾಯ್ತು ಹೋಗಿ ನೋಡುವ ಹೇಗೆ ಆಗ್ತಾರೆ ಅಂತ ಹಾಗೆ ನೋಡ್ಕೊಂಡು ಬರುವ ಅಂತ ಆಯ್ತು ಮತ್ತೆ ನಾನು ಅಂದ್ರೆ ಒಂದು ಪ್ರತಿ ಬಾವಿಯಲ್ಲಿ ನೀರೆಲ್ಲ ಸೇರ್ತಾ ಇತ್ತು ಅದ್ರ ಎಂತ ಇದು ಮೇಲೆ ಮಾಡ್ಬೇಕಾದ್ರೆ ಕೈಯೆಲ್ಲ ತುಂಬಾ ನೋವು ಸೆಳೆತ ಬರ್ತಾ ಇದ್ದ ಆಗಿತ್ತು ಮೇನ್ ನನಗೆ ವೆಯ್ಟ್ ಲಾಸ್ ಆಗ್ಬೇಕಿತ್ತು ಮತ್ತೊಂದು ವಿಷಯ ಅಂದ್ರೆ ನನ್ನ ಲಿವರ್ ಇಸ್ ಎನ್ಲಾರ್ಜ್ಡ್ ಇನ್ ಸೈಜ್ ಅಂತ ಹೇಳಿದ್ರು ಡಾಕ್ಟರ್ ಒಂದು ಸ್ಕ್ಯಾನ್ ಅಂದ್ರೆ ನಾನು ಇದೆಲ್ಲ ಪ್ರಾಬ್ಲಮ್ ಬಂದಾಗ ಒಂದು 2-3 ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಿದೆ ಅಂದ್ರೆ ಎಲ್ಲಿ ಹೋದ್ರು ಕೂಡ ಮಂಗಳೂರಿಗೆ ಹೋಗಿದ್ದೆ ಕೆಎಂಸಿಗೆ ಸುರತ್ಕಲ್ ಹಾಸ್ಪಿಟಲ್ ಆಗಲಿ ಅಂದ್ರೆ ಲೋಕಲ್ ಡಾಕ್ಟರ್ಸ್ ಆಗಿ ಎಲ್ಲರನ್ನು ಮೀಟ್ ಮಾಡಿದೆ ಆದ್ರೆ ಎಲ್ಲರೂ ಹೇಳಿದ್ರು ನಿಮಗೆ ಬಿಪಿ ಶುಗರ್ ಥೈರಾಯ್ಡ್ ಪ್ರಾಬ್ಲಮ್ ಏನಿಲ್ಲ ಆದ್ರೆ ನನಗೊಂದು ಸಮಸ್ಯೆ ತಲೆಯಲ್ಲಿ ಇತ್ತು ಶೇ ನಾನು ತುಂಬಾ ಟೆನ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಯಾಕೆಂದ್ರೆ ನನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ ಡಾಕ್ಟರ್ಸ್ ಎಲ್ಲ ಪೀರಿಯಡ್ಸ್ ಎಲ್ಲ ಕರೆಕ್ಟ್ ಆಗ್ತಾ ಉಂಟು ರೆಗ್ಯುಲರ್ ಮಂತ್ಲಿ ಆಗ್ತಾ ಉಂಟು ಏನು ಪ್ರಾಬ್ಲಮ್ ಇಲ್ಲ ಹಾಗಾದ್ರೆ ನಾನು ಯಾಕೆ ಇಷ್ಟು ದಿನೇ ದಿನೇ ತೋರಾಗ್ತಿ ದಪ್ಪ ಆಗ್ತಾ ಇದ್ದೇನೆ ಅಂತ ತುಂಬಾ ಟೆನ್ಷನ್ ಆಗ್ತು ಅದ ಮತ್ತೆ ನಾನು ತುಂಬಾ ಆಕ್ಟಿವ್ ಆಗಿದ್ದೆ ಸಂಘ ಸಂಸ್ಥೆ ತುಂಬಾ ಸಂಘ ಸಂಸ್ಥೆಯಲ್ಲೆಲ್ಲ ಇದ್ದೇನೆ ಮತ್ತೆ ಶಾರದಾ ಮಾತೃಮಂಡಲಿ ಆಗಲಿ ಆಪ್ತ ಆಪ್ತ ಬಾಂಧವ ಬಂಟ ಸಂಘ ನಮ್ದೆಲ್ಲ ಫ್ಯಾಮಿಲಿ ಗ್ರೂಪ್ಸ್ ಅಲ್ಲೆಲ್ಲ ಆಕ್ಟಿವ್ ಆಗೆಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ ನಾನು ಆದ್ರೆ ನಾನು ಡಾನ್ಸ್ ಮಾಡ್ತಾ ಇದ್ದೆ ನಾಟಕ ಮಾಡ್ತಾ ಇದ್ದೆ ಮತ್ತೆ ಸ್ಟೇಜ್ ಅಲ್ಲಿ ಎಂಸಿ ಎಲ್ಲ ಮಾಡ್ತಾ ಇದ್ದೆ ಆಕ್ಚುಲಿ ನಾನು ಫಸ್ಟ್ ಗೆ ಇದಕ್ಕಿಂತ ಮುಂಚೆ ನಾನು ಅಂದ್ರೆ ಸ್ವಲ್ಪ ಒಂದು 10 ಇಯರ್ಸ್ ಬ್ಯಾಕ್ ನಾನು ಹೈಸ್ಕೂಲ್ ಗೆ ಟೀಚರ್ ಆಗಿ ಕಾಲೇಜ್ ಗೆ ಲೆಕ್ಚರ್ ಆಗಿ ಟೀಚ್ ಮಾಡಿದ್ದೆ ಮತ್ತೆ ಒಂದು ಇಂಜಿನಿಯರ್ ಕಂಪನಿಯಲ್ಲಿ ಕಂಪ್ಯೂಟರ್ ಏನಸ್ ಸಿಸ್ಟಮ್ ಅಲ್ಲಿ ಸೂಪರ್ವೈಸರ್ ಆಗಿ ಜಾಬ್ ಮಾಡಿದ್ದೆ ಮತ್ತೆ ಲಾಸ್ಟ್ ಗೆ ನಾನು ಅಲ್ಲಿ ಪ್ರಾಬ್ಲಮ್ ಆಯ್ತು ನನಗೆ ಸಮಸ್ಯೆ ಆದ್ಮೇಲೆ ಮನೆಯಲ್ಲೇ ಒಂದು 10-15 ಮಂದಿಗೆ ಟ್ಯೂಷನ್ ಎಲ್ಲ ಕೊಡ್ತಾ ಇದ್ದೆ ಲಾಸ್ಟ್ ಮತ್ತೆ ನಮ್ದೊಂದು ಪರ್ಸನಲ್ ವೈಯಕ್ತಿಕ ಪ್ರಾಬ್ಲಮ್ ಇಂದಾಗಿ ನಾನು ಅದೆಲ್ಲ ಕೆಲಸ ಎಲ್ಲ ಬಿಟ್ಟು ಬಿಟ್ಟೆ ಮತ್ತೆ ಮಕ್ಕಳು ದೊಡ್ಡವರಾದ್ರೆ ಸ್ವಲ್ಪ ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಎಲ್ಲ ಜಾರು ಜನ ಇರಲ್ಲ ಆದ್ರೆ ನನಗೆ ಒಂದೇ ಸಮಸ್ಯೆ ನನ್ನ ಆರೋಗ್ಯ ಇಷ್ಟು ಅದಗೆಟ್ರೆ ನಾನು ಮನೆಯವರನ್ನೆಲ್ಲ ಹೇಗೆ ನೋಡಿಕೊಳ್ಬೇಕಂದ್ರೆ ಯಾಕಂದ್ರೆ ನನ್ನ ಈಗ ನನ್ನ ಮಾವ ಬಂದಿದ್ದಾರೆ ಮಾವನಿಗೆ ಹುಷಾರಿಲ್ಲ ಪ್ಯಾರಲಲ್ ಪೇಷಂಟ್ ನನ್ನ ಹಸ್ಬೆಂಡ್ ಕೂಡ ಪ್ಯಾರಲಲ್ ಪೇಷಂಟ್ ಮತ್ತೆ ನಾವು ಮತ್ತೆ ಮಕ್ಕಳಿರೋದು ನಮ್ಮ ನೋಡಿಕೊಂಡು ನಾವೇ ನಮ್ಮ ಮನೆಯ ಒಡತಿಯೇ ಇದು ಈಗಾದ್ರೆ ನಮ್ಮ ಮನೆಯಲ್ಲಿ ಒಂದು ಆಧಾರ ಸ್ತಂಭ ಹೆಣ್ಣು ಮಕ್ಕಳು ಯಾರಾದ್ರು ಅವರೆಲ್ಲ ಅಷ್ಟು ಒಳ್ಳೆಯ ಅವರಿಗೆ ಒಂದು ಒಳ್ಳೆಯ ಆರೋಗ್ಯ ಇದ್ರೆ ಅವರು ಮನೆಯವರನ್ನೆಲ್ಲ ಮ್ಯಾನೇಜ್ ಮಾಡ್ತಾರೆ ಅಂತ ವಿಶ್ವಾಸ ಇತ್ತು ನನಗೆ ಅದಕ್ಕೋಸ್ಕರ ನಾನು ಬಂದು ಇಲ್ಲಿ ಜಾಯಿನ್ ಆದೆ ಮತ್ತೆ ನಮ್ಮ ಮಾವನನ್ನು ಕರ್ಕೊಂಡು ಬಂದೆ ನಮ್ಮ ಭಾವನವರನ್ನು ಕರ್ಕೊಂಡು ಬಂದೆ ಒಂದು ಬ್ಯಾಂಗ್ಳೂರಿಂದ ಅಕ್ಕ ಬಂದಿದ್ದು ಅವರಿಗೆ ತುಂಬಾ ಪ್ರಾಬ್ಲಮ್ ಇತ್ತು ಅವರನ್ನು ಕರ್ಕೊಂಡು ಬಂದೆ ಹಾಗೆ 3 ಮಂದಿಗೆ ಆರೋಗ್ಯ ಕೊಟ್ಟೆ ಇನ್ನು ಕೂಡ ನಾನು ಸುಮಾರು ಮಂದಿಗೆ ಹೇಳ್ತಾ ಇದ್ದೇನೆ ಬನ್ನಿ ಬನ್ನಿ ನೀವು ಸೇರಕೇರಿಗೆ ಬನ್ನಿ ಯಾಕೆಂದ್ರೆ ನನಗೆ ಆದ ಅನುಭವ ಅವ್ರಿಗೂ ಕೂಡ ಆಗ್ಬೇಕಂತ ನನಗೆ ಆಸೆ ನಾನಂದ್ರೆ ಇಲ್ಲಿ ಬರ್ಬೇಕಾದ್ರೆ ನನ್ಗೆ ಒಂದು ಸ್ಟೆಪ್ ಮೇಲೆ ಹತ್ತಿ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಫಸ್ಟ್ ಒಂದು ಫಸ್ಟ್ ದಿವಸ ನೋಡಿದೆ ಲಿಫ್ಟ್ ಅಲ್ಲಿ ಹೋಗುದು ಬೇಡ ನೋಡ ಮೇಲೆ ಹತ್ತಿಕ ನಂಗೆ ಎರಡೇ ಸ್ಟೆಪ್ ಇವಳು ಕಾಲು ಸೆಳೆತ ಜೋರ್ ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ನಾನು ಲಿಫ್ಟ್ ಅಲ್ಲಿ ಹತ್ಕೊಂಡು ಬಂದೆ ಆದ್ರೆ ನಾನು ಬಂದು ಇಲ್ಲಿ ಒಂದು ವಾರ ಆಗುವಾಗ ನನ್ಗೆ 1.5 ಕೆಜಿ ನನ್ನ ವೆಯ್ಟ್ ಕಮ್ಮಿ ಆಯ್ತು ಅಂದ್ರೆ 83.5 ಆಯ್ತು 85 ಇದ್ದದ್ದು ಮತ್ತೆ ಆಕ್ಚುಲಿ ಥೈರಾಯ್ಡ್ ಬಿಪಿ ಶುಗರ್ ಕಂಟ್ರೋಲ್ ಅಲ್ಲಿ ಇತ್ತು ಅದು ಇನ್ನಷ್ಟು ಕಂಟ್ರೋಲ್ ಗೆ ಬಂತು ಅಂದ್ರೆ ತುಂಬಾ ನಾರ್ಮಲ್ ಆಗಿ ಅಂದ್ರೆ ಎಷ್ಟು ಸಣ್ಣ ಮಕ್ಕಳದೆಲ್ಲ ಇದೆಲ್ಲ ಅಂದ್ರೆ ಡಿಫ್ರೆನ್ಸ್ ಇರಲ್ಲ ಅಷ್ಟು ನಾರ್ಮಲ್ ಆಯ್ತು ನನಗೆ ಮತ್ತೆ ವೆಯ್ಟ್ ಅಲ್ಲಿ ಕೂಡ ಒಂದು ವಾರದಲ್ಲಿ ಅಷ್ಟು ಡೌನ್ ಆಗೋ ನನಗೆ ಖುಷಿ ಆಯ್ತು ಇನ್ನು ಥೆರಪಿ ಕಂಪ್ಲೀಟ್ ಡೈಲಿ ಬರಬೇಕು ಮಿಸ್ ಮಾಡ್ಕೊಳ್ಬಾರ್ದು ನಾನು ನಮ್ಮೋರಿಗೆ ಕೂಡ ಹೇಳ್ಬೇಕಂತ ಖುಷಿ ಆಯ್ತು ಮತ್ತೆ ನಂಗೊಂದು ಬೇರೆ ಏನು ಪ್ರಾಬ್ಲಮ್ ಇಲ್ಲ ಲಿವರ್ ಇಸ್ ಎನ್ಲಾರ್ಜ್ಡ್ ಇನ್ ಸೈಜ್ ಅಂತ ಯಾವಾಗ್ಲೂ ಇದರಲ್ಲಿ ಕಾಣ್ತಾ ಉಂಟು ಯಾಕೆಂದ್ರೆ ನಾನು ಅನಿಸ್ತೇ ಅಂದ್ರೆ ಯೂರಿನ್ ಪಾಸ್ ಎಲ್ಲ ಕರೆಕ್ಟ್ ಆಗ್ತದೆ ದೇಹದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ
ಅದು ನಾವು ತಿನ್ನುವ ಆಹಾರದಲ್ಲಿ ಆಗಿರ್ಬೋದು, ಏನಾದ್ರೂ ಮಿಸ್ಟೇಕ್ ಇರ್ಬೋದು, ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ವೆಯ್ಟ್ ಲಾಸ್ ಆಯ್ತು, ಮತ್ತೆ ಮೈಕೈ ನಡಲಿಕ್ಕೆಲ್ಲ ಈಸಿ ಆಯ್ತು. ಅಂದ್ರೆ ಇಲ್ಲಿ ಬಂದು ಒಂದು ವಾರಕ್ಕೆ ನಾನು ತುಂಬಾ ಆಕ್ಟಿವ್ನೆಸ್ ಆದ್ದೆ. ನನಗೆ ಇಲ್ಲಿ ಕೆಲವು ಥೆರಪಿ ಉಂಟು, ವೈಬ್ರೇಷನ್ ಆಗ್ಲಿ, ಆಟೋ ಥೆರಪಿ ಆಗ್ಲಿ, ಮ್ಯಾಟ್ ಥೆರಪಿ ಆಗ್ಲಿ, ಜಾಕೆಟ್ ಥೆರಪಿ ಆಗ್ಲಿ, ಸ್ಟೀಮ್ ಥೆರಪಿ, ಎಲ್ಲದರಲ್ಲೂ ಒಂದೊಂದು ಅನುಭವ ನಾನು ಪಡ್ಕೊಂಡೆ. ಅಂದ್ರೆ ನನಗೆ ಇನ್ನೂ ಬೇಕು, ನಾನು ಸಿಸ್ಟರ್ ಹತ್ರ ಕೇಳ್ಕೊಳ್ಳುದು ಯಾವಾಗ ನನಗೆ ಅದು ಸಿಗ್ತದೆ, ಯಾವಾಗ ಇನ್ನೊಂದು ಥೆರಪಿ ಸಿಗ್ತದೆ. ನಾನು ಇಂಟ್ರೆಸ್ಟ್ ಅಲ್ಲಿ ಕೇಳ್ತಾ ಇದ್ದೆ ಸಿಸ್ಟರ್ ಹತ್ರ, ಆದ್ರೆ ಒಂದು ಇಷ್ಟವರೆಗೆ ಒಂದು ದಿವಸ ಮಿಸ್ ಮಾಡ್ಲಿಲ್ಲ. ಮಿಸ್ ಮಾಡಿದ್ರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ನಮ್ದ ಪರ್ಸನಲ್ ಏನಾದ್ರು ಗಮ್ಮತ್ ಇದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಸಿಸ್ಟರ್, ನಂಗೆ ಅಂತ ತಪ್ಪಿಸ್ಬೇಡಿ ಅಂತ ಮಿಸ್ ಅವಳ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ವಿ. ಮತ್ತೆ ನಂಗೆ ತುಂಬಾ ಖುಷಿ ಆಯ್ತು, ಈಗಂದ್ರೆ ಆರಾಮದಲ್ಲಿ ನನ್ಗೆ ನಡಿಲಿಕ್ಕೆಲ್ಲ ಆಗ್ತದೆ, ಅದು ತುಂಬಾ ಖುಷಿ, ಪ್ಲಸ್ ಪಾಯಿಂಟ್. ಅಂದ್ರೆ ವೆಯ್ಟ್, ಮತ್ತೆ ನಂಗೆ ಫಸ್ಟ್ ಗೆ ಅದು ವೆಯ್ಟ್ ಯಾವುದೇ ಮ್ಯಾಟ್ ಅಲ್ಲಿ ಮಲಗುವಾಗ ಆಟೋಮೆಟಿಕ್ ಮಾಡಿದ್ಮೇಲೆ ಸ್ಟೀಮ್ ವಾಟರ್ ಥೆರಪಿ ಎಲ್ಲ ತುಂಬಾ ವಾಟರ್ ಥೆರಪಿ ನಮ್ಮ ದೇಹದಿಂದ ಫುಲ್ ಬಾಡಿಯನ್ನು ಯಾವ ತರ ನಮಗೆ ನರಗಳು ಆಕ್ಟಿವ್ ಆಗ್ತದೆ ಅಷ್ಟು ಒಳ್ಳೇದಾಗ್ತದೆ ವಾಟರ್ ಥೆರಪಿ. ನಮ್ಗೆ ಇವತ್ತಿಗೆ 9 ದಿನದ ವಾಟರ್ ಥೆರಪಿ ಆಯ್ತು, ಇನ್ನು ಒಂದು ಬಾಕಿ ಉಂಟು. ಮತ್ತೆ ಆಲ್ಕೋಲೈನ್ ವಾಟರ್ ಅಂತ ಆಲ್ಕಲೈನ್ ವಾಟರ್ ಅಂತ ಹೇಳ್ತಿರಲ್ಲ, ಅದು ದೇಹಕ್ಕೆ ತುಂಬಾ ಒಳ್ಳೇದು. ನಾನು ತಪ್ಪದೆ ವಾಟರ್ ಥೆರಪಿ 1 ಲೀಟರ್ ಕೊಂಡೋಗ್ತಾ ಇರ್ತಿ. ಮತ್ತೆ ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ, ಅಂದ್ರೆ ಎಲ್ಲ ಸಿಸ್ಟರ್ಸ್ ಗಳೆಲ್ಲ ನಮ್ಗೆ ಒಳ್ಳೆಯ ಅವರದನ್ನ ಅಚೀವ್ಮೆಂಟ್, ಅಂದ್ರೆ ನಮ್ಮ ಬಂದ ಸಿಸ್ಟರ್ಸ್ ಗಳ ಆರೋಗ್ಯ ಎಲ್ಲ ಒಳ್ಳೇದಾಗ್ಬೇಕಂತ ಅವ್ರು ಕೂಡ ತುಂಬಾ ಎಫರ್ಟ್ ಆಗ್ತಾ ಇದ್ರೆ. ಬೆಳಿಗ್ಗೆ ಬಂದ್ರೆ ಅವ್ರ ಸಿಸ್ಟರ್ಸ್ ಗಳು ನೈಟ್ ಸಂಜೆ ತನಕ ನಮ್ಗೆ ಸ್ಪೀಚ್ ಕೊಡ್ತಾ ಇದ್ರೆ, ಅಂದ್ರೆ ಕೇಳುವ ಮನಸ್ಸಿದ್ರೆ, ನಮ್ಗೆ ಆರೋಗ್ಯ ಸರಿಪಡಿ ಕೊಡ್ಬೇಕಾದಿದ್ರೆ ನಾವು ಕುತ್ಕೊಂಡು ಆಡಿಸಿದ್ರೆ ಎಲ್ಲ ವಿಷಯ ನಮಗೆ ಗೊತ್ತಾಗ್ತದೆ. ನಿಮ್ಮ ಪ್ರಾಬ್ಲಮ್ಸ್ ಗೆ ಮುಂಚೆ ನೀವು ಮೆಡಿಸಿನ್ ಅನ್ನ ತಗೊಳ್ತಾ ಇದ್ರಾ? ಹೌದು ಸಿಸ್ಟರ್, ನಾನೊಂದು 2-3 ಕಡೆ ಹೋಗಿ ಚೆಕಪ್ ಮಾಡಿಕೊಂಡು ಮೆಡಿಸಿನ್ ತಕೊಳ್ತೇನೆ, ಪೇನ್ ಕಿಲ್ಲರ್ ಅಂದ್ರೆ ಬೇನ್ ನೋವಿಗೋಸ್ಕರ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಳ್ತೇನೆ. ನಾನು ಕಂಪ್ಲೀಟ್ ಬಂದ್ ಮಾಡ್ಬೇಕು, ಸೆರಾಕೇರ್ಗೆ ಬರೋ ತನಕ ಸ್ವಲ್ಪ ಇತ್ತು, ಯಾವಾಗ್ಲೊಮ್ಮೆ ತಕೊಳ್ತಾ ಇದ್ದೆ, ಕಂಟಿನ್ಯೂ ಪೇನ್ ಕಿಲ್ಲರ್ ತಕೊಳ್ತಾ ಇರಲಿಲ್ಲ, ನೋವು ಜಾಸ್ತಿ ಇದೆ ತಕೊಳ್ತೇನೆ. ಆದ್ರೆ ಇಲ್ಲಿಗೆ ಬಂದು ಇವತ್ತು 29 ದಿವಸ ಆಯ್ತು, ನಾನು ಕಂಪ್ಲೀಟ್ ಎಲ್ಲ ಬಿಟ್ಟು ಬಿಟ್ಟೆ. ಅಂದ್ರೆ ನನ್ಗೆ ಇಲ್ಲಿ ಬಂದ್ಮೇಲೆ ತುಂಬಾ ಆರೋಗ್ಯ ಸಿಗುದು. ಯಾವ ತರ ಅಂದ್ರೆ, ನನ್ಗೆ ಇಲ್ಲಿ 5ನೇ ಮಾಳಿಗೆಗೆ ನಾವು ಸೆರಾಕೇರ್ಗೆ ಬರ್ಬೇಕು, ನಾನೀಗ ಟೆಸ್ಟ್ ಮಾಡಿದೆ ಮೊನ್ನೆ ನನ್ಗೆ ಆಗ್ತಾ ಇಲ್ವ ಅಂತ, ನಾನ್ ಮೇಲೆ ಹತ್ಕೊಂಡು ಬಂದೆ, ಇಳಿದ್ಕೊಂಡು ಹೋದೆ, ಲಿಫ್ಟ್ ಯಾವುದೇ ಲಿಫ್ಟ್ ಉಪಯೋಗಿಸಲಿಲ್ಲ, ಅದು ನಂದು ಪ್ಲಸ್ ಪಾಯಿಂಟ್. ನನಗೆ ತುಂಬಾ ಖುಷಿ ಆಯ್ತು. ನಾನೊಂದು ಅಷ್ಟು ಕಾಲು ನೋವು ನಿಂದ್ರೆ ಕಾಲಿಗೆ ಸ್ವಲ್ಪ ರಿಯಾಕ್ಷನ್ ಆಗಿ ಅದು ಮೊನ್ನೆ ಥೆರಪಿ ಎಲ್ಲ ಮಾಡಿದ್ಮೇಲೆ ಪಾದಕ್ಕೆ ಬಂದು ಇತ್ತು, ನನ್ಗೆ ಏನ್ ಪ್ರಾಬ್ಲಮ್ ಅಂತ ನನ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ನರ ಎಲ್ಲ ಜುಮ್ ಜುಮ್ ಅಂತ ಇತ್ತು, ಈಗ ಆಕ್ಟಿವ್ ಆಗಿ. ನಂಗೆ ಅಂದ್ರೆ ನಾನು ಡ್ಯಾನ್ಸ್ ನಾಟಕ ಎಲ್ಲ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಈಗ ಎಲ್ಲ ಒಂದು ಇನ್ಸಲ ಡ್ಯಾನ್ಸ್ ಮಾಡುವ ನಾಟಕ ಮಾಡುವ ಸ್ಟೇಜ್ಗೆ ಹೋಗಿ ಎಲ್ಲ ಪ್ರೋಗ್ರಾಮ್ ಗಳನ್ನ ನಡೆಸಿಕೊಡುವಂತ ಆಗ್ತದೆ ಎಲ್ಲರೊಟ್ಟಿಗೆ. ನಿಮ್ಮ ಮುಂಚಿನ ಒಂದು ಲೈಫ್ ಸ್ಟೈಲ್ ಈಗಿನ ಒಂದು ಲೈಫ್ ಏನ್ ಚೇಂಜಸ್ ಕಾಣಿಸ್ತಾ ಇದೆ? ಮುಂಚೆ ಅಂದ್ರೆ ಯಾವಾಗ ನೋಡಿದ್ರು ಡಲ್ ಆಗಿರೋದು, ಟೆನ್ಷನ್ ಮಾಡ್ಕೊಳ್ಳೋದು, ನಿದ್ದೆ ಸರಿ ಬರ್ತಾ ಇಲ್ಲ. ಶೇ, ನಮ್ಮ ಏಜ್ ನವರೆಲ್ಲ ಎಷ್ಟು ಆಕ್ಟಿವ್ ಆಗಿದ್ದಾರೆ, ಎಲ್ಲರದು ಒಳ್ಳೆ ಬಟ್ಟೆ ಹಾಕೊಂಡು ಜೀನ್ಸ್ ಎಲ್ಲ ಹಾಕೊಂಡು, ಅವರಾಗಿ ನಾವಿರ್ಲಿಕ್ಕೆ ಆಗುದಿಲ್ಲಲ್ಲ. ನಮ್ಮ ಏಜ್ ತುಂಬಾ ಅಂದ್ರೆ, ಆಕ್ಚುಲಿ ಸಿಸ್ಟರ್ಸ್ ಹೇಳಿದ್ರು ನಿಮ್ಮ ಬಾಡಿ ಸ್ಟ್ರಕ್ಚರ್ ಇದು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ 65 ಇಯರ್ಸ್ ನ ಓಲ್ಡ್ ಆಗಿದೆ. ನಂಗೆ ಶಾಕ್ ಆಯ್ತು, ಶೇ ನನ್ನ ಏಜ್ ಅಲ್ಲಿ 65 ಇಯರ್ಸ್ ಏಜ್ ಅಲ್ಲಿ ಅಂತ. ಈ 39 ವರ್ಷಕ್ಕೇನೆ ನಾನು ಹೀಗೆ ಕಾಣ್ತಾ ಇದ್ದೇನೆ ಅಂತ ನನ್ಗೆ ನನ್ನ ಮೇಲೆ ಅಂದ್ರೆ ಅಸಹ್ಯ ಆಯ್ತು. ಮತ್ತೆ ನೋಡುವ ಚಾಲೆಂಜ್ ಆಗಿ ತಕೊಂಡೆ. ನೋಡುವ, ಎಲ್ಲರೂ ಹೇಳ್ತಾ ಇದ್ರಲ್ಲ ಸೆರಾಕೇರ್, ನಾನ್ ಸೆರಾಕೇರ್ಗೆ ಹೋಗಿ, ಅಂದ್ರೆ ನಮ್ಗೆ ಸೆರಾಕೇರ್ಗೆ ಆರೋಗ್ಯ ಬೇಕಂತ ನಾವು ನಮ್ಗೆ ಫಸ್ಟ್ ಗೆ ನಮ್ಮ ಮೇಲೆ ನಮ್ಗೆ ಟ್ರಸ್ಟ್ ಇರ್ಬೇಕು, ನಂಬಿಕೆ ಅಂತ ಇರ್ಬೇಕು. ನಾವು ನಮ್ಮನ್ನು ಫಸ್ಟ್ ನಂಬಬೇಕು, ನಮ್ಮ ಮೇಲೆ ನಂಬಿಕೆ ಇದ್ರೆ ಸೆರಾಕೇರ್ ಮೇಲೆ ನಂಬಿಕೆ ಇಟ್ಟು ಬರ್ಬೇಕು. ಆದ್ರೆ ಯಾರೋ ಹೇಳಿದ್ರಂತ ಬರುದಲ್ಲ, ನಾವು ಇಲ್ಲಿ ಬಂದೇ ನೋಡ್ಬೇಕು, ಹೇಳಿದ್ದು ಕೇಳಿದ್ರೆ ನಾವು ಇಲ್ಲಿ ಅನುಭವ ಪಡೆದುಕೊಂಡ್ಮೇಲೆ ನಮ್ಗೆ ಗೊತ್ತಾಗ್ತದೆ ಎಷ್ಟು ಖುಷಿ ಆಗ್ತದೆ. ನಾನಿನ್ನು ಯಾವುದೇ ಮಿಸ್ ಮಾಡ್ಕೊಳ್ಳಲ್ಲ ಅಂತ ಅನಿವಾರ್ಯತೆ ಇದ್ರೆ ಮಿಸ್ ಮಾಡಿ, ನಾನು ತಪ್ಪುದಿಲ್ಲ ಅಂತ ಡಿಸೈಡ್ ಮಾಡಿದ್ದೆ. ನನಗೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ, ತುಂಬಾ ಅದನ್ನು ಹೇಳಿಕೊಳ್ಳಲಾಗುದಿಲ್ಲ. ನಾನೊಂದು ಮಾತು ಹೇಳ್ತೇನೆ ಎಲ್ಲರಿಗೆ, ಯಾಕೆ ಇನ್ನು ಬರುವವರಿಗೆ ಆಗ್ಲಿ ಇರುವವರಿಗೆ ಆಗ್ಲಿ, ಯಾಕೆಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಅಂದ್ರೆ ನಮ್ಗೆ ಆರೋಗ್ಯಕ್ಕೆ ಮೊದಲೇ ಏನಾದ್ರೂ ನಾವು ಅದನ್ನು ಇದು ನಮ್ಮ ಆರೋಗ್ಯ ಹಾಳಾಗದಾಗಿ ಫಸ್ಟ್ಗೆ ನಾವು ನಮ್ಮ ಅದ್ರ ಮೇಲೆ ಏನಾದ್ರು ಇದು ಧೈರ್ಯ ತಕ್ಕೊಳ್ಬೇಕು, ನಮ್ಮ ಆರೋಗ್ಯ ಸರಿ ಇರ್ಬೇಕಂತ. ಅದನ್ನ ನಾವು ಕೆಟ್ಟದಾಗಿ ನಾವೇ ಇದು ಮಾಡ್ಬೇಕು, ಅಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ. ನನ್ಗೆ ಹೆಲ್ತ್ ಈಗ ತುಂಬಾ, ನಾನು ಹೆಲ್ತಿ ಆಗಿ ಆಕ್ಟಿವ್ ಆಗಿದ್ದೇನೆ, ಇಲ್ಲಿ ಬಂದು ಎನರ್ಜೆಟಿಕ್ ಆಗಿದ್ದೇನೆ, ಖುಷಿಯಾಗಿದ್ದೇನೆ, ತುಂಬಾ ಜಾಲಿ ಆಗಿದ್ದೇನೆ. ಇಲ್ಲಿ ಬರುವುದೇ ಒಂದು ಖುಷಿ, ಅಂದ್ರೆ ಸಿಸ್ಟರ್ಸ್ ಗಳ ಒಂದು ಸ್ಪೀಚ್ ಕೇಳುದಾಗ್ಲಿ, ಅವರು ಮಾಡುವ ಇದೆಲ್ಲ, ಮತ್ತೆ ಎಲ್ಲ ಬೇರೆ ಸಿಸ್ಟರ್ಸ್ ಕೂಡ ಇಲ್ಲಿ ಎಲ್ಲ ಪರ್ಚೇಸ್ ಅವರು ಇದನ್ನು ಆಫರ್ ಮಾಡಿದ್ರೆ, ಅವರಿಗೆ ಕೊಡುವಾಗ ಒಂದು ಗೇಮ್ ಆಗ್ಲಿ, ಬನ್ನಿ ಗೇಮ್ ಆಗ್ಲಿ, ಅಂದ್ರೆ ಎಲ್ಲ ಧರ್ಮದವರು ಇಲ್ಲಿ ಬರ್ತಾರೆ. ಯಾವುದೇ ಧರ್ಮ ಅಂತ ನಾವು ಅವ್ರ ಪಾರ್ಶಾಲಿಟಿ ಮಾಡಲ್ಲ, ಎಲ್ಲ ಧರ್ಮದವರಿಗೆ ಅನುಸಾರವಾಗಿ ಅವರವರ ಧರ್ಮ ದಿವಸ ಇಲ್ಲಿ ಪ್ರೋಗ್ರಾಮ್ ಗಳನ್ನ ಏರ್ಪಡಿಸ್ತಾರೆ, ಅದು ತುಂಬಾ ಖುಷಿ ಆಗ್ತದೆ. ಕೊನೆಯದಾಗಿ ಸರಕೇರ್ ಸಂಸ್ಥೆ ಬಗ್ಗೆ ಏನ್ ಹೇಳಿ ಇಷ್ಟಪಡ್ತೀರಿ?
ಅಂದ್ರೆ ಇಂಥ ಸಂಸ್ಥೆ ಇನ್ನು ಕರ್ನಾಟಕದಲ್ಲಿ ಇನ್ನಷ್ಟು ಬೆಳೆಯಬೇಕೆಂಬ ಆಸೆ ಇದೆ. ನಮ್ಮ ಆಟೋರಾಜ ಸರ್ ಮಾಡಿದ ಈ ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಮಂದಿಗೆ ಆರೋಗ್ಯ ಸಿಗ್ಲಿ ಅಂದ್ರೆ ನಮ್ಮ ಇಡೀ ಕರ್ನಾಟಕದಲ್ಲೆಲ್ಲ ದೇಶದಲ್ಲೇ ಇದು ದೊಡ್ಡ ಒಂದು ಸಂಸ್ಥೆಯಾಗಿ ಬೆಳೆಯಲಿ. ಆಟೋರಾಜ ಸಾರಿಗೆ ಅವರ ಆಶ್ರಮಕ್ಕೆ ಎಲ್ಲ ಆಯಿರೋರಿಗೆ ಆರೋಗ್ಯ ಕೊಡ್ಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸಿಸ್ಟರ್. ಓಕೆ, ನೋಡಿದ್ರಲ್ಲ ನಮ್ಮ ದೀಪ ಸಿಸ್ಟರ್ ಬಂದು ತುಂಬಾನೇ ಪ್ರಾಬ್ಲಮ್ಸ್ ಅನ್ನ ಹೇಳ್ಕೊಂಡು ಬರ್ತಾರೆ. ಈ ಒಂದು ಸೆರಾಕಿ ಅನ್ನೋ ಒಂದು ಥೆರಪಿ ಅನ್ನ ಸ್ವಲ್ಪ ದಿವಸವೇ ಮಾಡಿ ತುಂಬಾನೇ ಒಳ್ಳೆದಾದಂತ ಒಂದು ಇಂಪ್ರೂವ್ಮೆಂಟ್ಸ್ ಅನ್ನ ಪಡ್ಕೊಂಡಿದ್ದಾರೆ. ಅದೇ ತರ ಎಲ್ಲರೂ ಕೂಡ ಹಾಗೆ ಈ ಒಂದು ಸೆರಾಕಿ ಅನ್ನ ಥೆರಪಿಗೆ ಬರುವಾಗ ಖಂಡಿತವಾಗಿ ಕೂಡ ಹಾಗೆ ರಿಸಲ್ಟ್ ಸಿಕ್ಕೇ ಸಿಗ್ತದೆ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್.